ಕುಡಿಬೇಡ್ರು, ನಿಗರ್ಕೊಂಬಿಡ್ತೀರಾ. ಸೇದ್ಬೇಡ್ರು, ಎಗರ್ಕೊಂಬಿಡ್ತೀರಾ. ಬೇಡ ಅಂತ ಹೇಳಿದ್ನಲ್ಲ, ಮಹಾಲಕ್ಷ್ಮಿ ಕಡೆಗೂ ಈ ಬಡಪಾಯಿ ಮೇಲೆ ಕರುಣೆ ಬಂದು ನನ್ನ ನೋಡಕ್ ಬಂದ್ಬಿಟ್ಟ. ನಿನ್ನೆ ನೈಟ್ ನೀನ್ ಇಲ್ದೇನೆ ಬರೀ 90 ಮಾತ್ರ ಹಾಕಿದ್ದೆ. ಬಾ, ಇವತ್ತು ಬಾರ್ಗ್ ಹೋಗಿ ಫುಲ್ ಆಗ್ಬಿಡ್ತೀನಿ ಬಾ. ಏ ಐಶು, ನೀನೇನ್ ಇಲ್ಲಿ? ಅಲ್ಲಿ ನಂಗೆ ಎಂಗೇಜ್ಮೆಂಟ್ ಮಾಡ್ತಿದ್ರೆ ನೀನ್ ಇಲ್ಲಿ ಕುಂಕಣ್ಣನ್ ತರ ಗೊರ್ಕೆ ಹೊಡಿತಾ ಇದ್ಯಾ? ಸಾಲ್ದಿದ್ದಕ್ಕೆ ಅವಳು ನನ್ನ ಸೌತಿ ನೆನ್ಸ್ಕೊಂಡು ಬಾಯಲ್ಲೆಲ್ಲ ಜೊಲ್ಸರ್ಸ್ತಿದ್ಯಾ? ಸೌತಿನ ಯಾರು? ಸನ್ನಿ ಲಿಯೋನ, ಮಿಯಾ ಖಲೀಫಾನ, ಡ್ಯಾನಿ ಡ್ಯಾನಿಯಲ್ಸ್? ತೂ ಬೇವರ್ಸಿ, ನಾನು ಏನೋ ಕೇಳಿದ್ರೆ ನೀನ್ ಏನೋ ಹೇಳ್ತಿದ್ಯಾ? ನಿಂಗೆ ಎಂಗೇಜ್ಮೆಂಟ್ ಆದ್ರೆ ನಾನೇನ್ ಮಾಡ್ಲಿ? ಮಾಡೋದೆಲ್ಲ ಮಾಡಿ, ಈಗ ನಾನೇನ್ ಮಾಡ್ಬೇಕು ಅಂತ ಕೇಳ್ತೀಯಾ? ಛೀ, ಮಾಡಕ್ ಇನ್ನೇನ್ ಉಳ್ದೈತೆ? ಇಷ್ಟು ದಿನ ದೇವತೆ ತರ ಇದ್ಲು, ಯಾಕೋ ದೇವು ತರ ಆಡ್ತಾವಳಲ್ಲಪ್ಪ. ಅದೇನು ಗ್ರಹಚಾರ ಕದಿದ್ಯೋ? ನಿನ್ಗೆ ನಾನಂದ್ರೆ ತುಂಬಾ ಇಷ್ಟ ಅಲ್ವೇನೋ? ಎಸ್ ಮೈ ಲೇಡಿ, ನಾಟಿ ಕೋಳಿ ಸಾರ್ಗೆ ಮುದ್ದೆ ಎಷ್ಟು ಇಂಪಾರ್ಟೆಂಟೋ, ಈ ನಾಟಿ ಫೆಲ್ಲೋಗೆ ನೀನು ಅಷ್ಟೇ ಇಂಪಾರ್ಟೆಂಟ್. ಮತ್ತೆ ಮತ್ತೆ ಹೇಳು. ಮತ್ತೆ 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 ಅದೇನು ಹೇಳು ಕತ್ತೆ, ಹೇಳು. ನೋಡೋಗಣ ಬಾ. ನಾನ್ ಬರಲ್ಲಪ್ಪ, ಈ ಬಿಸಿಲಲ್ಲಿ ನನ್ನ ಕೈಲಿ ಓಡಕ್ಕಾಗಲ್ಲ, ನಂಗೆ ತಲೆ ಸುತ್ತ ಬರುತ್ತೆ. ಅಯ್ಯೋ ಪೆದ್ದು, ನಾನು ಹೇಳಿದ್ದು ಓಡೋಗಿ ಮದ್ವೆ ಆಗೋಣ ಬಾ ಅಂತ. ಏನ, ಏನ್ ತಿಕ್ಲೆ ನಿಂಗೆ? ಹ್ಞೂ ತಿಕ್ಲೆ ನನ್ಗೆ. ಯಾಕೆ, ನೀ ನನ್ನ ಮದ್ವೆ ಆಗಲ್ವಾ? ಆಗ್ತೀನಿ, ಆದ್ರೆ ಈಗಲ್ಲ. ಅದೆಲ್ಲ ನನ್ಗೆ ಗೊತ್ತಿಲ್ಲ ಮುದ್ದು, ನಾನು ಇವತ್ತು ಡಿಸೈಡ್ ಮಾಡಿದ್ದೀನಿ ಅಷ್ಟೇ. ಏನು ಡಿಸೈಡ್ ಮಾಡಿದ್ಯಾ? ಇವತ್ತೇ ನಮ್ಮ ಮದುವೆ. ಏನ ಮದುವೆ? ಅದು ಇವತ್ತೇ? ಏನು ಮದುವೆ ಅಂದ್ರೆ ಮಕ್ಕಳಾಡೋ ಅಪ್ಪ ಅಮ್ಮ ಆಟ ಅನ್ಕಂಡ? ನೋಡು, ಈಗ ನಾನು ಕುತ್ತಿಗೆ ತಾಳಿ ಕಟ್ಟಿಲ್ಲ ಅಂದ್ರೆ ನಾನೇ ಕಟ್ಕೋಬೇಕಾಗುತ್ತೆ. ನೀನೇ ತಾಳಿ ಕಟ್ಕಂತ್ಯಾ? ತಾಳಿನಲ್ಲ, ಹಗ್ಗನ. ಏಯ್, ಹಿಂಗೇನೇನೋ ಹುಚ್ಚುಚ್ಚಾಗಿ ಮಾತಾಡ್ಬೇಡ. ಮದುವೆ ಸಂಸಾರ ಅಂದ್ರೆ ಏನು ತಮಾಷೆ ಮಾತ ಅನ್ಕೊಂಡಿದ್ಯಾ? ಕರೋನಾ ಬಂದು ಕ್ಯಾಮೆ ಇಲ್ದೆ, ಕೈಯಲ್ಲಿ ಬಿಡಿಗಾಸಿಲ್ದೆ, ಮೈ ಕೇರ್ಕೊಂಡು ಕಾಗೆ ತರ ಕಾವ್ ಕಾವ್ ಅಂತ ಕೆಲ್ಸಕ್ಕೋಸ್ಕರ ಅಲ್ಲಿತ್ತ? ಕಣ್ಣಿಗೆ ಸರಿಯಾಗಿ ನಿದ್ದೆ ಇಲ್ದೆ, ಕನ್ಸುಗಳನ್ನ ಸುಟ್ಟಾಕಿ, ಕಣ್ಣೀರಲ್ಲೇ ಮುಖ ತೊಳ್ಕೊಂಡು, ಕಂಬಳಿ ಒತ್ಕೊಂಡು, ಕತ್ಲೆ ಬದುಕನ್ನ ಬೆಳಕು ಮಾಡೋ ದಾರಿ ಯಾವ್ದಪ್ಪ ಅಂತ ಹುಡುಕ್ತಾ ಕಾಲ ಕಳಿತಿದ್ದೀನಿ. ನೀನ್ ನೋಡಿದ್ರೆ ಮದುವೆ ಅಂತೀಯ, ಅದೇ ನಿಂಗ್ ಸುಮಾನ. ಸರಿ ಬಿಡು, ನಿನಗೆ ನಾನು ಬೇಕಿಲ್ಲ. ಅಯ್ಯೋ ಬಂಗಾರ, ನೀನು ಹಿಂಗೆ ಅಳಬೇಡ. ನೀನ್ ಹತ್ರ ನನ್ನ ಹೃದಯ ಕಣ್ಣೀರ್ ಹಾಕಿ ಕೆಂಗೇರಿ ಮುರಿಲಿ ಜುಯ್ ಅಂತ ಹೊರಟೋಗ್ಬಿಡುತ್ತೆ. ಐ ಹೇಟ್ ಯು, ಐ ಹೇಟ್ ಯು ಟು. ಸಾರಿ, ಐ ಲವ್ ಯು. ಹೋಗೋ, ನಿನಗೆ ನನ್ನ ಮೇಲೆ ಲವ್ವೇ ಇಲ್ಲ. ಬೇಬಿ, ನೀ ಎತ್ತಲ್ಲಿ ನಾಯಿ ಹೆಂಗೋ ಪ್ರೀತಿಲಿ, ನಾನು ಹಂಗೆ. ಡೈಲಾಗ್ ಚೆನ್ನಾಗಿಲ್ಲ ಅಲ್ಲ. ಈ ನಿನ್ನ ಪ್ರತಿಬಿಂಬ ನನ್ನ ಎದೆ ಎಂಬ ಪಾತಾಳದಲ್ಲಿ ಪ್ರಿಂಟ್ ಹಾಕಿಟ್ಟಿದ್ದೀನಿ. ಶರ್ಟ್ ಗುಂಡಿ ಬಿಚ್ಚಿ ಎದೆ ಬಗೆದು ತೋರಿಸ್ಲಾ? ಏನ್ ಬೇಡ. ಬೇಡ ಬಿಡು. ಹೌದು, ಮತ್ತ್ಯಾಕೆ? ನನ್ನ ವಾಟ್ಸಪ್ ಸ್ಟೇಟಸ್ ಅಲ್ಲಿ ಅಷ್ಟೊಂದು ಲವ್ ಸ್ಟೇಟಸ್ ಹಾಕ್ತೀನಿ, ನೀನ್ ಒಂದು ಹಾಕಲ್ಲ. ಡಾರ್ಲಿಂಗ್, ನಾವು ವಾಟ್ಸಪ್ ಅಲ್ಲಿ ಲವ್ ಸ್ಟೇಟಸ್ ಹಾಕೋರಲ್ಲ, ಲೈಫ್ ಅಲ್ಲಿ ಸ್ಟೇಟಸ್ ಮೇಂಟೈನ್ ಮಾಡೋರು. ಸರಿ ಬಿಡು, ಮದ್ವೆ ಆಗೋಣ ಮುದ್ದು. ಏನೋ ಇಷ್ಟೊಂದು ಕೇಳ್ಕೊತಾ ಇದೀಯ ಅಂತ. ಆಗನ ನಿಜನಾ? ನನ್ ಮುದ್ದು. ಆದ್ರೆ ಈಗಲ್ಲ, ಕೆಲ್ಸ ಹುಡುಕಿ ಮನೆ ಮಾಡಿ ಎಲ್ಲ ರೆಡಿ ಮಾಡ್ತೀನಿ, ಜಸ್ಟ್ ಒಂದ್ ಇಯರ್ ಟೈಮ್ ಕೊಡು. ಆಗನ.
ಒಂದ್ ಇಯರ್ ಟೈಮು ಕೊಡ್ತೀನಿ, ಜೊತೆ ಕೈಗೊಂದ್ ಪಾಪನು ಕೊಡ್ತೀನಿ, ಲಾಲಿ ಹಡಿವಂತ. ಏನೋ ಪಾಪನ? ಏಯ್, ಅದೇನ್ ಕರೆಕ್ಟ್ ಹೇಳು. ಏ ಹೋಗೋ, ಹಾಗೆಲ್ಲ ಏನು ಇಲ್ಲ. ಬಾಲ್ಸ್ನೆಲ್ಲ ಬೈಕ್ ಬರ್ಸ್ಬಿಟ್ಟಿದ್ಲು. ಮತ್ತೆ ಅದೇನದು ಪಾಪ ಒಂದಲ್ಲ? ಹ್ಮ್, ನೀನ್ ಹೀಗೆ 3 ವರ್ಷದಿಂದ ಮದ್ವೆ ಆಗ್ತೀನಿ ಆಗ್ತೀನಿ ಅಂತ ಹೇಳ್ತಾನೆ ಇದ್ಯ. ಅಲ್ಲಿ ನಮ್ ಮನೇಲಿ ನೋಡಿದ್ರೆ ನಮ್ಮ ಮಾವನ್ ಮಗನ್ ಗಂಟಾಕ್ಬೇಕು ಅಂತ ಪ್ಲಾನ್ ಮಾಡ್ತಿದಾರೆ. ಆ ವಯ್ಯ ನೋಡಿದ್ರೆ ಒಂದೇ ಕಾಲ ನಿಂತವನು. ಅಯ್ಯೋ ಪಾಪ, ಯಾಕೆ ಇನ್ನೊಂದ್ ಕಾಲ ಇಲ್ವಾ? ನನ್ ಕೋಪ ಬರ್ಸ್ಬೇಡ, ಹೇಳುದ್ ಕೇಳು. ಹೇಳು. ನೀನ್ ಹೀಗೆ ದಡ್ಡನ್ ತರ ದಾಡಿ ಬಿಟ್ಕೊಂಡ್ ಮುಂದಕ್ ತಳ್ತಿದ್ರೆ ಅಲ್ಲಿ ನಂಗ್ 3 ಗಂಟ್ ಹಾಕಿ ದಾರಿ ಒಯ್ದು ಕಳ್ಸ್ಬಿಡ್ತಾರ ಅಷ್ಟೇ. ಹೇಳೋದೇ ಅರ್ಥ ಆಗಲ್ವಾ ನಿಂಗೆ? ನಿನಗ್ ಮದ್ವೆ ಮಾಡಿದ್ರೆ ನಾನ್ ನೋಡ್ಕೊಂಡು ಸುಮ್ನೆ ಇರ್ತೀನ? ಏನ್ ಮಾಡ್ತೀಯಾ? ನಮ್ ಏರಿಯಾ ಹುಡುಗರ್ನೆಲ್ಲ ಕರ್ಕೊಂಡ್ಬಂದು ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಮುಯ್ಯಾಗ್ತಾ ಹೋಗ್ಬಿಡ್ತೀನಿ. ಪಾಪ, ಮೊನ್ನೆ ನಮ್ಮ ಮೈಕ್ಳು ಸೋಮಾರಿ ಕಟ್ಟೆ ಮೀಟಿಂಗ್ ಅಲ್ಲಿ ಹೇಳ್ತಾ ಇದ್ರು, ಮದ್ವೆ ಊಟ ಮಾಡಿ ತುಂಬಾ ದಿನ ಆಯ್ತು. ಉರಿತಾ ಇದ್ಯಾ? ನೀನ್ ಈ ಕಿತ್ತೋಗಿರೋ ಪಂಚ್ ಡೈಲಾಗ್ ಕೇಳೋಕೆ ನನ್ಗೂ ಉರಿತಾ ಇದೆ. ಮತ್ ಇನ್ನೇನ್ ಮಾಡೋದು, ನಿನ್ಗೆ ಸಡನ್ ಆಗಿ ಬಂದು ಮದ್ವೆ ಆಗೋಣ ಅಂತಂದ್ರೆ ಎಲ್ಗ ಹೋಗೋದು? ಹೊರಗಡೆ ಪ್ರಪಂಚ ನೋಡಿದ್ಯಾ? ತರಕಾರಿ ಎಣ್ಣೆ ರೇಟು, ಪೆಟ್ರೋಲ್ ರೇಟು, ತಲೆಯಲ್ಲಿ ವೈಟ್ ಕೂದಲು ಜಾಸ್ತಿ ಆದಂಗೆ ಜಾಸ್ತಿ ಆಗ್ತಾ ಇದೆ. ಸಂಸಾರಿ ಜೀವನ ಅಲ್ಲ, ಸನ್ಯಾಸಿ ಬಾಳ್ ಬಾಳೋದಕ್ಕೂ ಜೇಬಲ್ ನಯಾ ಪೈಸ ಇಲ್ಲ. ತಗೋ ಈ ಒಡವೆಗಳನ್ನೆಲ್ಲ ತಗೊಂಡೋಗಿ ದುಡ್ಡು ತಗೋಬಾ. ಒಂಚೂರು ವಿಷಯ ಇದ್ರೆ ಕೊಟ್ಬಿಡು, ಕುಡಿದ್ ಬಿಡ್ಸ ತಗ್ಬಿಡ್ತೀನಿ. ಆದ್ರೆ ಹೆಣ್ಮಕ್ಳು ದುಡ್ಡಲ್ಲಿ ಬದುಕೋ ಜಾಯಮಾನ ನಮ್ದಲ್ಲ. ಹೌದಾ? ತಾವ್ ದಿನ ಕುಡಿಯೋ ಎಣ್ಣೆಗೆ ದುಡ್ಡೇನ್ ನಿಮ್ಮಮ್ಮನ್ ಗಂಡ ದುಡ್ಡು ಕೊಡ್ತಾನ? ಅಯ್ಯೋ ಚಂಬೆಯಲ್ಲಿ ಬಾಯ್ಗೆ ಬಂದಂಗೆ ಮಾತಾಡ್ತಾಳೆ. ಅಯ್ಯೋ 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 ಪಾಪಿ, ಬಿಡೆ ಬಿಡೆ ನನ್ನ ಎಣ್ಣೆನ ಬಿಡೆ. ಅಯ್ಯೋ ನನ್ನ ಎಣ್ಣೆ. ಅಯ್ಯೋ ಇವತ್ತು ರಾತ್ರಿ ಏನ್ ಮಾಡೋದು ನೀನಾ? ಹಲೋ ಮಗ. ಏನ ಮಗನ? ನೆಂಚ್ಕೊಳಕ್ ಏನಾದ್ರು ಇದ್ರೆ ಕೊಡ. ತಗೋ ನನ್ ಕೈ ಐತೆ, ಕಡ್ಕೊಂಡ್ ತಿನ್ನು. ಅಯ್ಯೋ ಬಿಡ ರಾಕ್ಷಸಿ. ಜೇಬಲ್ ಬೇರೆ ಕಾಸಿಲ್ಲ, ನೈಟ್ ಎಣ್ಣೆ ಹಾಕಿಲ್ಲ ಅಂದ್ರೆ ದೇಹಕ್ಕೆ ನಿದ್ದೆ ಬರಲ್ಲ. ನಾನೇ ಡೈಲಿ ಒಂದೊಂದ್ ಪೆಗ್ಗಂಗ್ ಕುಡಿತಾ ಇದೀನಿ. ಇವಳು ಎಮ್ಮೆ ಹಿಂಡಿ ಬೂಸ ಕುಡ್ದಂಗ್ ಕುಡ್ದು ಬಿಟ್ಲು. ಕುಡ್ಕಿ. ಲೋ ಮಗ ಬೇಕು. ಬಾರೇ ಬಾ, ನನ್ ರಕ್ತ ಕುಡಿ ಬಾ. ಇನ್ನೊಂದ್ ಪೆಗ್ಗಂತೆ ಬಾರೆ ನೀವ್ರ ಅಪ್ಪ ಇಟ್ಟ ಅವನ್ನ ತಂದ್ಕೊಡಕ್ಕೆ. ಅಯ್ಯೋ ಬಿಡ. ಇಷ್ಟು ಸುಂದರವಾಗಿರೋ ಹುಡುಗಿ ನಾಚಿಕೆ ಬಿಟ್ಟು ಬಾರೋ ಓಡೋಗ್ ಮದ್ವೆ ಆಗೋಣ ಅಂತ ಅಂದ್ರೆ ಒಳ್ಳೆ ಹೇಡಿ ತರ ಆಗಲ್ಲ ಆಗಲ್ಲ ಅಂತ್ಯ. ಯಾಕೋ ನಿನ್ ಮೇಲೆ ಡೌಟ್. ಡೌಟಾ? ಏನದು? ನೀನ್ ಗಂಡ್ಸಾ ಅಲ್ವಾ ಅಂತ. ಇನ್ನೊಂದ್ಸರಿ ಗಂಡ್ಸ ಗಿಣ್ಸ ಅಂದ್ರೆ ಗಂಟ್ಲ ಗಂಟ ತುರ್ಕ್ಬಿಡ್ತೀನಿ. ಹಾ ಗೋಮಳೆನ. ಸರಿ ಬಾ, ಫಸ್ಟ್ ಇಲ್ಲಿಂದ ಹೊರಡು. ನೀನು ಓನರ್ ನೋಡಿದ್ರೆ ಸುಮ್ನೆ ರಂಪಾಟ ಮಾಡ್ತಾನೆ. ಬಿಡು, ನನ್ಗೆ ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ. ಅಯ್ಯೋ ಬೆಳ್ ಬೆಳಗ್ಗೆನೆ ತಲೆಗೆ ಕೈ ಹಾಕಿ ಮೆದ್ಲು ಅನ್ನ ಕಲ್ಸ್ತಂಗ್ ಕಲ್ಸ್ತಾವಳಲ್ಲಪ್ಪ. ಅಯ್ಯೋ ಶಿವನೇ, ಈ ಹುಡುಗಿರ್ಗೇನಾದ್ರು ಫ್ರೀಡಮ್ ಆಗಿ ಕುಡಿಯೋ ಹಕ್ಕು ಕೊಟ್ಟಿದ್ರೆ ಗಂಡಸರು ಮೂಲ ಹಕ್ಕುಗಳೇ ಕಿತ್ಕೊಂಡ್ಬಿಟ್ಟಿರೋರು. ಏನೋ ಮೈಂಡ್ ವಾಯ್ಸ್ ಅಲ್ಲಿ ಗೊಣಕ್ತಾ ಇದೆಯಾ? ಏನಿಲ್ಲ ಮೇಡಮ್, ಏನಿಲ್ಲ. ಅಲ್ಲ ಕಣು, ಒಳ್ಳೆ ಗೂಳಿ ತರ ಇದ್ಯಾ, ಒಂದ್ ಕೆಲ್ಸ ತಗೊಳಕ್ ಆಗ್ಲಿಲ್ವಾ ನಿನ್ ಕೈಲಿ? ಹ್ಞೂನಮ್ಮ, ನಮ್ ಗಂಡ್ ಮಕ್ಳಿಗೆ ಕೆಲ್ಸ ತಗೊಳ್ಳೋದು ಬೆಟ್ಟ ಹತ್ತದಷ್ಟೇ ಕಷ್ಟ, ಅದೇ ನಿಮ್ ಹುಡುಗಿರ್ಗೆ ಕೆಲ್ಸ ಇರೋನ ಪಟಾಯಿಸೋದು ಐಸ್ ಕ್ರೀಮ್ ಚೀಪ್ತಷ್ಟೇ ಈಸಿ. ನನ್ಗದೆಲ್ಲ ಗೊತ್ತಿಲ್ಲ. ಆದಷ್ಟು ಬೇಗ ಗೌರ್ಮೆಂಟ್ ಜಾಬ್ ತಗೊಂಡು ನಮ್ಮ ಅಪ್ಪನ ಹತ್ರ ಬಂದು ಹೆಣ್ ಕೇಳು. ಸುಮ್ಮನಿರು ಬೇಬಿ, ನನ್ನ ಹತ್ರನೇ ಕಾಮಿಡಿ ಮಾಡ್ಬೇಡ. ಗೌರ್ಮೆಂಟ್ ಜಾಬ್ ಏನು ರೋಡ್ ಸೈಡ್ ಸಿಗೋ ಪಾನಿಪುರಿ ಅನ್ಕಂಡ? 1-to-1 ಸಿಗಕ್ಕೆ ಗೌರ್ಮೆಂಟ್ ನವ್ರು ಕೇಳೋದೇ 1,000 ಪೋಸ್ಟು, ಅದರಲ್ಲಿ 100,000 ಜನ ಅಪ್ಲಿಕೇಶನ್ ಹಾಕಿರ್ತಾರೆ. ಇನ್ ಮಿಕ್ಕಿ 99,000 ಜನ ಹುಡುಗರಿಗೆ ಹೆಣ್ಣೆ ಕೊಡಲ್ವಾ? ಅದೆಲ್ಲ ನಂಗೆ ಗೊತ್ತಿಲ್ಲ. ನಮ್ಮ ಅಪ್ಪಂಗೆ ಗೌರ್ಮೆಂಟ್ ಜಾಬ್ ಅಲ್ಲಿರೋ ಅಳಿಯಾನೇ ಬೇಕಂತೆ. ಎಲ್ಲ ಅಪ್ಪಂದ್ರು ಗೌರ್ಮೆಂಟ್ ಜಾಬ್ ಅಲ್ಲಿರೋ ಅಳಿಯಾನೆ ಬೇಕು ಅಂತಂದ್ರೆ ನಮ್ಮಂತ ಅನ್ಎಂಪ್ಲಾಯ್ಮೆಂಟ್ ಗಳೆಲ್ಲ ಗಡ ಮಿಸ ಬಿಟ್ಕೊಂಡೆ ಅದ್ರ ಮಠ ಸೇರ್ಕೊಬೇಕಷ್ಟೇ. ಅದಕ್ಕೆನಾ ಒಳ್ಳೆ ಗಡ ಮಿಸ ಬಿಟ್ಕೊಂಡು ಮಠಕ್ ಸೇರೋಕ್ ರೆಡಿ ಆಗಿರೋದು? ಹಲೋ ಎಸ್ ಕುಸ್ಮಿ, ಗೌರ್ಮೆಂಟ್ ಜಾಬ್ ಅಲ್ಲಿರೋ ನಿನ್ಗೆ ಸ್ಟೇಟಸ್ ಕೊಡ್ಬೋದು, ಮನಿ ಕೊಡ್ಬೋದು, ಆದ್ರೆ ಒಳ್ಳೆ ಪ್ರೇಮಿತರ ಟೈಮ್ನ ಲವ್ನ ಕೊಡಲ್ಲ. ಅದೇ ನನ್ನಂತ ಬ್ಯಾಚುಲರ್ನ ಮದುವೆ ಆದ್ರೆ ಅಡಿಗೆ ಮಾಡ್ತಾನೆ, ಮನೆ ಕೆಲಸ ಮಾಡ್ತಾನೆ, ವಾರಕ್ಕೊಂದ್ಸರಿ ಸಿನಿಮಾ ಕರ್ಕೊಂಡು ಹೋಗ್ತಾನೆ, ತಿಂಗಳಿಗೊಂದ್ಸರಿ ಬೈಕ್ ರೈಡ್ ಕರ್ಕೊಂಡು ಹೋಗ್ತಾನೆ. ಮಾವನ ಮನೆಯಲ್ಲಿ ಯಾವ್ದಾದ್ರು ಕೆಲಸ ಇತ್ತು ಅಂತಂದ್ರೆ ತನ್ನ ಸ್ವಂತ ಮನೆ ಅನ್ಕೊಂಡು ಓಡಾಡ್ಕೊಂಡು ಕೆಲಸ ಮಾಡ್ತಾನೆ.
ಇಷ್ಟೆಲ್ಲ ಆಫರ್ಸು ನಿಂಗೆ ಗೌರ್ಮೆಂಟ್ ಜಾಬ್ ಅಲ್ಲಿ ಇರೋನು ಕೊಡ್ತಾನಾ 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 ಬಿಡ್ತಾನು ನಾವು ಬೈಕಲ್ಲೆಲ್ಲ ಬರಲ್ಲ ಕಾರಲ್ಲೇ ಬರೋದು ನಮಗೆ ಟೈಮು ಲವ್ ಎಲ್ಲ ಬೇಡ ಸ್ಟೇಟಸ್ ಲವ್ವೇ ಬೇಕು ಬೇಬಿ ನಮ್ಮ ಈ ಪ್ಯೂರ್ ಲವ್ಗೆ ನೀನ್ ಕೊಡೋ ವ್ಯಾಲ್ಯೂ ಇಷ್ಟೇನಾ ನಿನ್ ಕಣ್ಣಲ್ಲಿ ಯಾವಾಗ್ಲೂ ಕಾಮನೆ ಕಾಣಿಸುತ್ತೆ ಒಂದು ಪ್ಯೂರ್ ಲವ್ ಗುಟ್ಕೋಸಿ ಲವ್ನ ಮರ್ಚಿ ಯಾವ್ದನ ಕಸದ್ ಬುಟ್ಟಿಗೆ ಹಾಕು ನಿನ್ಗೆ 6 ತಿಂಗಳು ಟೈಮ್ ಕೊಡ್ತೀನಿ ಅಷ್ಟ್ರಲ್ಲಿ ಯಾವ್ದನ ಜಾಬ್ ತಗೊಂಡು ನಮ್ಮ ಅಪ್ಪನ ಹತ್ರ ಬಂದು ಹೆಣ್ ಕೇಳು ಆಗಲ್ಲ ಅಂತಂದ್ರೆ ಓಡೋಗಣ ಅದು ಆಗಿಲ್ಲ ಅಂತಂದ್ರೆ ನಿನ್ ಸಾವ್ಗೆ ನೀನೇ ಕಾರಣ ಅಂತ ಹೇಳಿ ನಿನ್ ಕೈಲೇ ಬರ್ಸಿ ನಿನ್ನ ಕುತ್ತಿಗೆ ಹಿಡಿದು ಸಾಯಿಸ್ಬಿಡ್ತೀನಿ ಬಾಯ್ ಗಂಡಸರಿಗೆ ಮದ್ಯಪಾನ ಮಾತ್ರ ಹಾನಿಕಾರಕ ಅನ್ಕಂಡೆ ಈ ಹೆಂಗಸರು ಇನ್ನೂ ಹಾನಿಕಾರಕ